ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮಸ್ತೆ. ತಾವು ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನೇನು ಬಹಳಷ್ಟು ದಿನ ಉಳಿದಿಲ್ಲ. ಈಗ ನೀವು ಸಮಯವನ್ನು ವೇಸ್ಟ್ ಮಾಡದೆ ನೀವೇನು ಮಾಡಬೇಕು ಅಂದರೆ ಅಭ್ಯಾಸವನ್ನು ಮಾಡಬೇಕಾಗಿದೆ. ಈಗ ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿದೆ. ಆದ್ದರಿಂದ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋದಿವಿ ಅಂತಂದರೆ ನಮಗೇನಾಗ್ಬಿಡ್ತದೆ, ವಿಷಯದ ಮನನ ಆಗುತ್ತೆ. ನೀವು ಕೂತಾಗ ಅಥವಾ ಊಟ ಮಾಡ್ತಾ ಇರಬೇಕಾದ್ರೆ ವಿಡಿಯೋಗಳನ್ನು ಹಚ್ಚಿಕೊಂಡು ಊಟ ಮಾಡ್ತಾ ಇದ್ದರೆ ಆ ವಿಡಿಯೋದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳು ತಮಗೆ ಕೇಳ್ತಾ ಹೋದವು ಅಂತಂದರೆ ಆ ಒಂದು ಈಗ ಯಾವ ರೀತಿ ನೀವು ವಿಡಿಯೋ ಸಾಂಗ್ಗಳನ್ನು ಕೇಳ್ತಾ ಹೋಗ್ತೀರೋ ಅದರಿಂದ ನಿಮಗೆ ಸಾಂಗ್ಗಳು ಹೆಂಗೆ ಪರ್ಫೆಕ್ಟ್ ಆಗ್ತವೋ ಅದೇ ರೀತಿ ವಿಡಿಯೋಗಳನ್ನು ಸಹ ನೀವು ಕೇಳ್ತಾ ಹೋದ್ರಿ ಅಂದರೆ ಏನಾಗ್ಬಿಡ್ತೈತಿ, ಪ್ರಶ್ನೆಗಳಿಗೆ ಉತ್ತರಗಳು ಸಹ ನಿಮಗೆ ಪರ್ಫೆಕ್ಟ್ ಆಗ್ತವ. ಈ ದಿನ ನಾವು ಈಗಾಗಲೇ ನಾನು 11 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದು, ಇದು 12ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಅದರ ಜೊತೆಯಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಸಹ ಬಿಡಿಸಿದಂತಹ ಅಂದರೆ ಕಳಿಸಿದ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಬಿಡಿಸಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ಸಹ ತಾವು ನೋಡಿ ವಿಷಯದ ಅರ್ಥ ಮಾಡಿಕೊಂಡು ಈ ಒಂದು ವಿಡಿಯೋಗಳ ಉಪಯೋಗವನ್ನು ತೆಗೆದುಕೊಂಡು ವಾರ್ಷಿಕ ಪರೀಕ್ಷೆಯಲ್ಲಿ 40ಕ್ಕೆ 40 ಅಂಕಗಳನ್ನು ಪಡೀರಿ ಅನ್ನುವ ಒಂದು ಉದ್ದೇಶ ನನ್ನದಿದೆ. ಆ ಉದ್ದೇಶ ತಮಗೂ ಸಹ ಉಪಯೋಗವಾಗುತ್ತದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಇದು 12ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಂಬರ್ 1 ಇದ್ದು ಪ್ರಶ್ನೆ, ಮಳೆಯ ನೀರನ್ನು ಆಮ್ಲೀಯ ಎನ್ನಲು ಕಾರಣ, ಅದರ ಪಿ ಎಚ್ 7ಕ್ಕಿಂತ ಕಡಿಮೆ, ಅದರ ಪಿ ಎಚ್ 6ಕ್ಕಿಂತ ಕಡಿಮೆ, ಅದರ ಪಿ ಎಚ್ 5.6ಕ್ಕಿಂತ ಕಡಿಮೆ, ಅದರ ಪಿ ಎಚ್ 7ಕ್ಕಿಂತ ಹೆಚ್ಚು. ಇಲ್ಲಿ ತಮಗೆ ಸ್ವಲ್ಪ ಕಾಲಾವಕಾಶ ನೀಡ್ತಾ ಇದ್ದೀನಿ, ಅಂದರೆ ಪ್ರಶ್ನೆಗೆ ಉತ್ತರವನ್ನು ಗೆಸ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ತಾವು ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ. ಇದಕ್ಕಿರುವ ಸರಿಯಾದ ಉತ್ತರ, ಅದರ ಪಿ ಎಚ್ 5.6ಕ್ಕಿಂತ ಕಡಿಮೆಯಾಗಿದೆ. ಕೆಳಗಿನವುಗಳಲ್ಲಿರುವ ಖನಿಜಾಮ್ಲ ಲ್ಯಾಕ್ಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ಕೆಳಗಿನವುಗಳಲ್ಲಿರುವ ಖನಿಜಾಮ್ಲ ಅಂತಂದಾಗ ಇದಕ್ಕಿರುವಂತಹ ಯಾವುದು ಸರಿಯಾದ ಉತ್ತರ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಇನ್ನು 3ನೇ ಪ್ರಶ್ನೆ ನೋಡಿ, ಮೆಗ್ನೀಷಿಯಂ ಲೋಹದ ರಿಬ್ಬನ್ನನ್ನು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಸರಿದೂಗಿಸಿದಾಗ ರಾಸಾಯನಿಕ ಸಮೀಕರಣವು. ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಕಾಲಾವಕಾಶ ನೀಡ್ತಾ ಇದ್ದೀನಿ. ಪ್ರಶ್ನೆಗಳನ್ನು ನೋಡಿ, ಅದನ್ನು ಅರ್ಥೈಸಿಕೊಂಡು ಆಯ್ಕೆಗಳನ್ನು ನೋಡಿ. ಮೆಗ್ನೀಷಿಯಂ ಲೋಹದ ರಿಬ್ಬನ್ನನ್ನು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಸಮದೂಗಿಸಿದಾಗ ರಾಸಾಯನಿಕ ಸಮೀಕರಣ ನೋಡಿಕೊಳ್ಳ್ರಿ. ಎ ಆಗಿ ಎಸ್ ಸಿ ಎಲ್ ಪ್ಲಸ್ ಎಮ್ ಜಿ ಇಸ್ ಈಕ್ವಲ್ ಟು ಎಮ್ ಜಿ ಸಿ ಎಲ್ ಪ್ಲಸ್ ಎಚ್ ಟು, ಎಸ್ ಸಿ ಎಲ್ ಎಮ್ ಜಿ ಪ್ಲಸ್ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು, ಟು ಎಸ್ ಸಿ ಎಲ್ ಪ್ಲಸ್ ಎಮ್ ಜಿ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು, ಎಸ್ ಸಿ ಎಲ್ ಪ್ಲಸ್ ಟು ಎಮ್ ಜಿ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ನೋಡಿಕೊಳ್ಳ್ರಿ. ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಉತ್ತರ ಸಿ ಆಯ್ಕೆ, 2SCl ಪ್ಲಸ್ ಎಮ್ ಜಿ ಇಸ್ ಈಕ್ವಲ್ ಟು ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ? ಎನ್ ಎ ಸಿ ಎಲ್ ದ್ರಾವಣ ಮತ್ತು ತಾಮ್ರದ ಲೋಹ, ಎಮ್ ಜಿ ಸಿ ಎಲ್ ಟು ದ್ರಾವಣ ಮತ್ತು ಅಲ್ಯೂಮಿನಿಯಂ ಲೋಹ, ಎಫ್ ಇ ಎಸ್ ಒ 4 ದ್ರಾವಣ ಮತ್ತು ಬೆಳ್ಳಿಯ ಲೋಹ, ಎ ಜಿ ಎನ್ ಒ 3 ದ್ರಾವಣ ಮತ್ತು ತಾಮ್ರದ ಲೋಹ. ಆಯ್ಕೆಗಳನ್ನು ನೋಡಿ, ಸರಿಯಾಗಿ ಉತ್ತರಿಸಿ. ಇದಕ್ಕಿರುವ ಸರಿಯಾದ ಆಯ್ಕೆ ಎ ಜಿ ಎನ್ ಒ 3 ದ್ರಾವಣ ಮತ್ತು ತಾಮ್ರದ ಲೋಹ. ಕೆಳಗಿನ ಲೋಹಗಳಲ್ಲಿ ಯಾವುದು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನಾಗಿ ಬದಲಾಯಿಸಬಲ್ಲದು? ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕೆಳಗಿನ ಲೋಹಗಳಲ್ಲಿ ಯಾವುದು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನಾಗಿ ಬದಲಾಯಿಸಬಲ್ಲದು? ಬೆಳ್ಳಿ, ಸೋಡಿಯಂ, ಸತು, ಪ್ಲಾಟಿನಂ. ನೋಡಿಕೊಳ್ಳಿ, ಸರಿಯಾದ ಉತ್ತರ ಏನಾಗುತ್ತೆ? ಬೆಳ್ಳಿ. 6ನೇ ಪ್ರಶ್ನೆ, ಇದು ಲೋಹ ಅಲ್ಲ ಆದರೂ ಸಹ ಒಂದು ದ್ರವರೂಪದ ಧಾತು. ಇದು ಲೋಹ ಅಲ್ಲ ಆದರೂ ಸಹ ಒಂದು ದ್ರವರೂಪದ ಧಾತು, ಇಂಗಾಲ, ಬ್ರೋಮಿನ್, ಆರ್ಗಾನ್, ಕ್ಲೋರಿನ್.
ಪ್ರಶ್ನೆ ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ. ಸರಿಯಾದ ಆಯ್ಕೆ ಬ್ರೋಮಿನ್. ರಾಜದ್ರವ ಎಂಬುದು ಈ ಆಮ್ಲಗಳ 3:1 ತಾಜಾ ಮಿಶ್ರಣ. ರಾಜದ್ರವ ಎಂಬುದು ಈ ಆಮ್ಲಗಳ 3:1 ತಾಜಾ ಮಿಶ್ರಣ. ಪ್ರಬಲ ಎಸ್ ಸಿ ಎಲ್ ಮತ್ತು ಪ್ರಬಲ ಎಚ್ ಎನ್ ಒ ತ್ರೀ, ಪ್ರಬಲ ಎಚ್ ಎನ್ ಒ ತ್ರೀ ಮತ್ತು ಪ್ರಬಲ ಎಸ್ ಸಿ ಎಲ್, ದುರ್ಬಲ ಎಸ್ ಸಿ ಎಲ್ ಮತ್ತು ದುರ್ಬಲ ಎಚ್ ಎನ್ ಒ ತ್ರೀ, ದುರ್ಬಲ ಎಚ್ ಎನ್ ಒ ತ್ರೀ ಮತ್ತು ದುರ್ಬಲ ಎಚ್ ಟು ಎಸ್ ಒ ಫೋರ್. ಆಯ್ಕೆಗಳನ್ನು ನೋಡಿ, ಪ್ರಶ್ನೆಗೆ ಉತ್ತರವನ್ನು ಗೆಸ್ ಮಾಡಿಕೊಳ್ಳಿ. ಏನಾಗುತ್ತೆ? ಸರಿಯಾದ ಆಯ್ಕೆ ಪ್ರಬಲ ಎಸ್ ಸಿ ಎಲ್ ಮತ್ತು ಪ್ರಬಲ ಎಚ್ ಎನ್ ಒ ತ್ರೀ. ಇನ್ನು 8 ಪ್ರಶ್ನೆ, ಈ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಕ್ಲೋರಿಕ್ ಆಮ್ಲ ಮೇಲಿನ 3. ಈ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಅಂದರೆ ಹರಿಯುವುದಿಲ್ಲ ಅಂತ ಅರ್ಥ. ಯಾವುದರಲ್ಲಿ ನೋಡ್ಕೊಳ್ರಿ. ಸರಿಯಾದ ಆಯ್ಕೆ ಏನಾಗುತ್ತೆ ಅಂದರೆ ಮೇಲಿನ 3, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವಿದ್ಯುತ್ ಏನಾಗುತ್ತೆ? ಪ್ರವಹಿಸುವುದಿಲ್ಲ. ಇನ್ನು 9 ಪ್ರಶ್ನೆಗೆ ಉತ್ತರವನ್ನು ನೋಡಿ. ಈ ಧಾತುಗಳ ದ್ರವನ ಮತ್ತು ಕುದಿಯೋ ಬಿಂದು ಅತ್ಯಂತ ಕಡಿಮೆಯಾಗಿರುತ್ತದೆ. ಕಬ್ಬಿಣ, ಕಾರ್ಬನ್, ಸತು, ಚಿನ್ನ. ಈ ಧಾತುಗಳ ದ್ರವನ ಮತ್ತು ಕುದಿಯೋ ಬಿಂದು ಅತ್ಯಂತ ಕಡಿಮೆಯಾಗಿರುತ್ತದೆ. ಯಾವ ದ್ರವನ? ಕಬ್ಬಿಣನ, ಕಾರ್ಬನ್, ಸತು, ಚಿನ್ನ. ಇದಕ್ಕಿರುವ ಸರಿಯಾದ ಆಯ್ಕೆ ಕಾರ್ಬನ್. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಕರಿಹಲಿಗೆಯ ಮೇಲೆ C6H12 ಎಂದು ಬರೆಯಲಾಗಿತ್ತು. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಪ್ಲಿಕೇಶನ್ ಕ್ವಶನ್ ಇದೆ, ಅನ್ವಯಿಕ ಪ್ರಶ್ನೆಯಾಗಿದೆ. ಒಂದು ಕರಿಹಲಿಗೆಯ ಮೇಲೆ C6H12 ಎಂದು ಬರೆಯಲಾಗಿತ್ತು. ಎ ವಿದ್ಯಾರ್ಥಿಯು ಅದನ್ನು ಸೈಕ್ಲೋಹೆಕ್ಸೇನ್ ಎಂದು ಓದುತ್ತಾನೆ. ಬಿ ವಿದ್ಯಾರ್ಥಿಯು ಅದನ್ನು ಹೆಕ್ಸೀನ್ ಎಂದು ಓದುತ್ತಾನೆ. ಇದರಲ್ಲಿ ಸರಿಯಾದ ಉತ್ತರ ಎ ಸರಿ, ಬಿ ತಪ್ಪು. ಬಿ ಸರಿ, ಎ ತಪ್ಪು. ಎ ಮತ್ತು ಬಿ ಇಬ್ಬರು ಸರಿ, ಎ ಮತ್ತು ಬಿ ಇಬ್ಬರು ತಪ್ಪು. ಪ್ರಶ್ನೆಯನ್ನು ಇನ್ನೊಂದು ಸಾರಿ ಓದ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಳಿ. ಒಂದು ಕರಿಹಲಿಗೆಯ ಮೇಲೆ C6H12 ಎಂದು ಬರೆಯಲಾಗಿತ್ತು. ಎ ವಿದ್ಯಾರ್ಥಿಯು ಅದನ್ನು ಸೈಕ್ಲೋಹೆಕ್ಸೇನ್ ಎಂದು ಓದುತ್ತಾನೆ. ಬಿ ವಿದ್ಯಾರ್ಥಿಯು ಅದನ್ನು ಹೆಕ್ಸೀನ್ ಎಂದು ಓದುತ್ತಾನೆ. ಇದರಲ್ಲಿ ಸರಿಯಾದ ಉತ್ತರ ಸರಿಯಾದ ಆಯ್ಕೆ ಏನಿದೆ ಅಂತಂದರೆ ಸಿ, ಎ ಮತ್ತು ಬಿ ಇಬ್ಬರು ಸರಿ. ಇನ್ನು 11 ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದ ನಿಯಮದಂತೆ ಧಾತುಗಳ ಗುಣಗಳು ಅವುಗಳ ಡ್ಯಾಶ್ ಆವರ್ತನೀಯ ಪುನರಾವರ್ತನೆಗಳು. ದ್ರವ್ಯರಾಶಿ, ಪರಮಾಣು ರಾಶಿ, ಪರಮಾಣು ಸಂಖ್ಯೆ, ಪರಮಾಣು ಗಾತ್ರ. ಆಧುನಿಕ ಆವರ್ತಕ ಕೋಷ್ಟಕದ ನಿಯಮದಂತೆ ಧಾತುಗಳ ಗುಣಗಳು ಅವುಗಳ ಡ್ಯಾಶ್ ಆವರ್ತನೀಯ ಪುನರಾವರ್ತನೆಗಳು. ಆಯ್ಕೆಗಳನ್ನು ನೋಡಿ. ಸಿ ಪರಮಾಣು ಸಂಖ್ಯೆ. ನೆಕ್ಸ್ಟ್ 12 ಪ್ರಶ್ನೆ, ಅಲೋಹಗಳಿಗೆ ಉದಾಹರಣೆ. ಪುಲೋನಿಯಂ, ತಾಮ್ರ, ಕಬ್ಬಿಣ, ಕಾರ್ಬನ್. ಅಲೋಹಗಳಿಗೆ ಈ ಕೆಳಗಿನ ಯಾವ ಆಯ್ಕೆ ಉದಾಹರಣೆಯಾಗಿದೆ? ಸರಿಯಾದ ಆಯ್ಕೆ ಏನಾಗಿದೆ? ಕಾರ್ಬನ್. 13 ಪ್ರಶ್ನೆ, ಯಾವ ಧಾತುವು 2 8 8 ಇಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಿದೆ? ನೋಡಿ, ಎನ್ ಎ, ಎ ಆರ್, ಸಿ ಎ, ಎಂ ಜಿ. ಆಯ್ಕೆಗಳನ್ನು ನೋಡಿ. ನೇರವಾದ ಪ್ರಶ್ನೆ ಇದೆ, ಸರಿಯಾದ ಆಯ್ಕೆ ಎ ಆರ್. ಅಪಧಮನಿಗಳ ಲಕ್ಷಣ, ಕವಾಟಗಳಿಲ್ಲದ ದಪ್ಪಗೋಡೆ, ಕವಾಟಗಳೊಂದಿಗೆ ದಪ್ಪಗೋಡೆ, ಕವಾಟಗಳೊಂದಿಗೆ ತೆಳುವಾದ ಗೋಡೆ, ಕವಾಟಗಳಿಲ್ಲದ ತೆಳುವಾದ ಗೋಡೆ. ಅಪಧಮನಿಗಳ ಲಕ್ಷಣ ಯಾವುದು ಇದರಲ್ಲಿ? ಇದಕ್ಕಿರುವ ಸರಿಯಾದ ಉತ್ತರ ಕವಾಟಗಳಿಲ್ಲದ ದಪ್ಪಗೋಡೆ. 15ನೇ ಪ್ರಶ್ನೆ, ಫ್ಲೋಯಂನಲ್ಲಿ ಆಹಾರದ ಚಲನೆಯನ್ನು ಹೀಗೆ ಕರೆಯಲಾಗುತ್ತದೆ. ವಿಸರಣೆ, ವಸ್ತು ಸ್ಥಾನಾಂತರಣ, ಬಾಷ್ಪೀಕರಣ, ಅಭಿಸರಣೆ. ನೋಡಿ, ಇದಕ್ಕೆ ಇರುವಂಥ ಸರಿಯಾದ ಆಯ್ಕೆ ವಸ್ತು ಸ್ಥಾನಾಂತರಣ. 16ನೇ ಪ್ರಶ್ನೆ ನೋಡಿ, ನರಾವೇಗಗಳು ಹಾದು ಹೋಗುವ ಮಾರ್ಗ ಕೋಶಕಾಯ, ನರತುದಿ, ಆಕ್ಸಾನ್. ನರತುದಿ, ಆಕ್ಸಾನ್, ಕೋಶಕಾಯ.
ಕೋಶಕಾಯ ಆಕ್ಸಾನ್ ನರತುದಿ ಆಕ್ಸಾನ್ ಕೋಶಕಾಯ ನರತುದಿ. ಮಕ್ಕಳೇ ಸ್ವಲ್ಪ ಸ್ವಲ್ಪದರಲ್ಲೇ ಹಿಂದೆ ಮುಂದೆ ಮಾಡಿರ್ತಾರ, ನೀವು ಸರಿಯಾದ ಆಯ್ಕೆಯನ್ನು ಮಾಡ್ಕೋಬೇಕು. ನರಾವೇಗಗಳು ಹಾದು ಹೋಗುವ ಮಾರ್ಗ, ಪ್ರಾರಂಭದಲ್ಲಿ ನಂತರ ಅದರ ನಂತರ ಆಯ್ಕೆಗಳನ್ನು ನೋಡಿಕೊಳ್ಳ್ರಿ. ಸರಿಯಾದ ಆಯ್ಕೆ ಸಿ, ಕೋಶಕಾಯ ಆಕ್ಸಾನ್ ನರತುದಿ. 17ನೇ ಪ್ರಶ್ನೆ, ಪರಾವರ್ತಿತ ಚಾಪದ ಘಟಕವಲ್ಲದ್ದು. ಕ್ವಶನ್ ನೋಡಿಕೊಳ್ಳ್ರಿ, ಪರಾವರ್ತಿತ ಚಾಪದ ಘಟಕವಲ್ಲದ್ದು. ಗ್ರಾಹಕ, ಕ್ರಿಯಾವಾಹಿ ನರ, ಜ್ಞಾನವಾಹಿ ನರ, ಆಕ್ಸಾನ್. ಸರಿಯಾದ ಆಯ್ಕೆ ಆಕ್ಸಾನ್. 18ನೇ ಪ್ರಶ್ನೆ, ಪ್ರಾಣಿಗಳು ತೋರ್ಪಡಿಸುವುದು ಐಚ್ಛಿಕ ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆ. ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆ ಸಿ, ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆ ಡಿ, ಯಾವುದೂ ಅಲ್ಲ. ಪ್ರಾಣಿಗಳು ತೋರ್ಪಡಿಸುವುದು ಐಚ್ಛಿಕ ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ, ಇದು ಪ್ರಭೇದ ಸ್ಥಿರೀಕರಣ ಉಂಟು ಮಾಡುವ ಜೀವಕೋಶ ವಿಭಜನೆಯನ್ನು, ಮೈಟೋಸಿಸ್, ಸೈಟೋಸಿಸ್, ಮಿಯೋಸಿಸ್, ಬಯೋಸಿಸ್. ಇದು ಪ್ರಭೇದ ಸ್ಥಿರೀಕರಣ ಉಂಟು ಮಾಡುವ ಜೀವಕೋಶ ವಿಭಜನೆಯನ್ನು ಏನಂತ ಕರಿತೀವಿ ನೋಡಿ, ಉತ್ತರಿಸಿ. ಇದು ಇಲ್ಲಿರುವಂತಹ ಸರಿಯಾದ ಪ್ರಶ್ನೆಗೆ ಉತ್ತರ ಮಿಯೋಸಿಸ್. ಕೇಸರ ಅಥವಾ ಶಲಾಕೆ ಮಾತ್ರ ಹೊಂದಿರುವ ಹೂವನ್ನು ಹೀಗೆಂದು ಕರೆಯುವರು. ಕೇಸರ ಅಥವಾ ಶಲಾಕೆ ಮಾತ್ರ ಹೊಂದಿರುವ ಹೂವನ್ನು ಹೀಗೆಂದು ಕರೆಯುವರು, ಬಹುಲಿಂಗಿ, ನಿರ್ಲಿಂಗಿ, ಏಕಲಿಂಗಿ, ದ್ವಿಲಿಂಗಿ. ಸರಿಯಾದ ಆಯ್ಕೆಯನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ. ಸರಿಯಾದ ಆಯ್ಕೆ ಏಕಲಿಂಗಿ. 27ನೇ ಪ್ರಶ್ನೆ, ನಿಷೇಚನೆಯ ನಂತರ ಹೂವಿನಲ್ಲಿ ಹಣ್ಣಾಗಿ ಈ ಭಾಗವು ಪರಿವರ್ತನೆ ಆಗುತ್ತದೆ. ಅಂಡಕ, ಅಂಡಾಶಯ, ಪುಷ್ಪ ಪಾತ್ರೆ, ಶಲಕಾಗ್ರ. ನಿಷೇಚನೆಯ ನಂತರ ಹೂವಿನಲ್ಲಿ ಹಣ್ಣಾಗಿ ಈ ಭಾಗವು ಪರಿವರ್ತನೆ ಆಗುತ್ತದೆ, ಯಾವ ಭಾಗ? ಸರಿಯಾದ ಆಯ್ಕೆ ಬಿ, ಅಂಡಾಶಯ. ಪ್ರಾಥಮಿಕ ಜೀವಿಗಳಲ್ಲಿ ಲಕ್ಷಾಂತರ ವರ್ಷಗಳಿಂದ ಉಂಟಾಗುವ ನಿಧಾನಗತಿಯ ಬದಲಾವಣೆಗಳಿಂದ ಹೊಸ ಪ್ರಭೇದಗಳ ಉಗಮ ಉಂಟಾಗುತ್ತದೆ, ಇದನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ ದೊಡ್ಡದಿದೆ, ಸ್ವಲ್ಪ ನಿಧಾನವಾಗಿ ಇನ್ನೊಂದು ಬಾರಿ ಓದಿಕೊಳ್ಳಿ. ಆಯ್ಕೆಗಳನ್ನು ನೋಡಿ. ಜೀವ ವಿಕಾಸ, ಅನುವಂಶೀಯತೆ, ಪೀಳಿಗೆ, ಅರ್ಜಿತ ಗುಣಗಳು. ಸರಿಯಾದ ಆಯ್ಕೆ ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಸರಿಯಾದ ಆಯ್ಕೆ ಏನಿದೆ? ಜೀವ ವಿಕಾಸ. 24ನೇ ಪ್ರಶ್ನೆ ನೋಡ್ರಿ, ಒಬ್ಬ ಸಾಮಾನ್ಯ ಮನುಷ್ಯನ ಜೀವಕೋಶದಲ್ಲಿ 46 ಜೊತೆ ವರ್ಣತಂತುಗಳು ಇದ್ದರೆ ಅವನ ಲಿಂಗಕೋಶದಲ್ಲಿರಬಹುದಾದ ವರ್ಣತಂತುಗಳ ಸಂಖ್ಯೆ 23, 46, 92, 44. 4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಅವನ ಲಿಂಗಕೋಶದಲ್ಲಿರಬಹುದಾದ ವರ್ಣತಂತುಗಳ ಸಂಖ್ಯೆ 46. 25ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಜೋಡಿ ರಚನಾನುರೂಪ ಅಂಗಗಳು ಅಲ್ಲ? ಇವುಗಳಲ್ಲಿ ಯಾವ ಜೋಡಿ ರಚನಾನುರೂಪ ಅಂಗಗಳು ಅಲ್ಲ ಅಂತ ಕೇಳಿದ್ದಾರೆ. ಹೌದು ಅಲ್ಲ, ರಚನಾನುರೂಪ ಅಂಗಗಳು ಅಲ್ಲ. ಹಲ್ಲಿಯ ಹಾಗೂ ಮಾನವನ ಮುಂಗಾಲುಗಳು, ಹಲ್ಲಿಯ ಹಾಗೂ ಕಪ್ಪೆಯ ಮುಂಗಾಲುಗಳು, ಚಿಟ್ಟೆ ಹಾಗೂ ಬಾವಲಿಯ ರೆಕ್ಕೆಗಳು, ಪಕ್ಷಿಯ ಹಾಗೂ ತಿಮಿಂಗಲದ ರೆಕ್ಕೆಗಳು. ನೋಡಿ ಆಯ್ಕೆಗಳನ್ನು ನೋಡಿ. ಸರಿಯಾದ ಆಯ್ಕೆ ಚಿಟ್ಟೆ ಹಾಗೂ ಬಾವಲಿಯ ರೆಕ್ಕೆಗಳು. 26ನೇ ಪ್ರಶ್ನೆ, ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವಾದಾಗ ನಿರ್ಗಮ ಕಿರಣವು ಪತನ ಕಿರಣಕ್ಕೆ ಲಂಬವಾಗಿರುತ್ತದೆ, ಪತನ ಕಿರಣಕ್ಕೆ ಸಮಾಂತರವಾಗಿರುತ್ತದೆ, ಗಾಜಿನ ಮೇಲ್ಮೈಗೆ ಎಳೆದ ಲಂಬದ ನೇರದಲ್ಲಿರುತ್ತದೆ, ವಕ್ರೀಭವನ ಕಿರಣಕ್ಕೆ ಸಮಾಂತರವಾಗಿರುತ್ತದೆ. ಆಯ್ಕೆಗಳನ್ನು ನೋಡಿ. ಸರಿಯಾದ ಆಯ್ಕೆ ಪತನ ಕಿರಣಕ್ಕೆ ಸಮಾಂತರವಾಗಿರುತ್ತದೆ, ಬಿ ಆಯ್ಕೆ ಸರಿಯಾಗಿದೆ. 27ನೇ ಪ್ರಶ್ನೆ, ಬೆಳಕಿನ ಕಿರಣವೊಂದು ವಕ್ರೀಭವನಕ್ಕೆ ಒಳಗಾದಾಗ ಉಂಟಾಗುವ ಪತನ ಕೋನವು ವಕ್ರೀಭವನ ಕೋನಕ್ಕಿಂತ ಹೆಚ್ಚಾಗಿದ್ದರೆ
ನೀನು ತೆಗೆದುಕೊಳ್ಳಬಹುದಾದ ತೀರ್ಮಾನ. ನೋಡ್ರಿ, ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಬೆಳಕಿನ ಕಿರಣವೊಂದು ವಕ್ರೀಭವನಕ್ಕೆ ಒಳಗಾದಾಗ ಉಂಟಾಗುವ ಪತನ ಕೋನವು ವಕ್ರೀಭವನ ಕೋನಕ್ಕಿಂತ ಹೆಚ್ಚಾಗಿದ್ದರೆ ನೀನು ತೆಗೆದುಕೊಳ್ಳಬಹುದಾದ ತೀರ್ಮಾನ. ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುತ್ತದೆ. ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುತ್ತದೆ. ಬೆಳಕಿನ ಕಿರಣದ ವೇಗವು ವಕ್ರೀಭವನದಿಂದಾಗಿ ಹೆಚ್ಚುತ್ತದೆ. ಬೆಳಕಿನ ಕಿರಣವು ಲಂಬದಿಂದ ದೂರಕ್ಕೆ ಬಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ಇನ್ನೊಂದು ಸಾರಿ ನೋಡಿಕೊಳ್ಳಿ. ಸರಿಯಾದ ಆಯ್ಕೆಯನ್ನು ಬರೆದಿಟ್ಟುಕೊಳ್ಳಿ. ಸರಿಯಾದ ಆಯ್ಕೆ ಏನಾಗುತ್ತೆ ಅಂದರೆ, ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುತ್ತದೆ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆ, ಒಂದು ಕೂಲಂ ವಿದ್ಯುದಾವೇಶವು ಇದಕ್ಕೆ ಸಮನಾಗಿದೆ. 6×10⁻¹⁹ ಎಲೆಕ್ಟ್ರಾನುಗಳು, 6×10⁻¹⁸ ಎಲೆಕ್ಟ್ರಾನುಗಳು, 6×10⁻¹⁸ ಎಲೆಕ್ಟ್ರಾನುಗಳು, 6×10⁻¹⁹ ಎಲೆಕ್ಟ್ರಾನುಗಳು. ನೋಡ್ಕೊಳ್ರಿ ಏನಾಗುತ್ತೆ ಸರಿಯಾದ ಉತ್ತರ. 6×10⁻¹⁸ ಎಲೆಕ್ಟ್ರಾನುಗಳು, 6×10⁻¹⁸ ಎಲೆಕ್ಟ್ರಾನುಗಳು. ವಿಭವಾಂತರದ ಏಕಮಾನ ಆಂಪಿಯರ್, ವೋಲ್ಟ್, ಕೂಲಂ, ಓಮ್. ಸರಿಯಾದ ಆಯ್ಕೆ ವೋಲ್ಟ್, ಅಥವಾ ಈ ರೀತಿಯೂ ಬರೆದರೂ ನಡೀತದ, ವೋಲ್ಟ್. 30ನೇ ಪ್ರಶ್ನೆ, 1 kWh ಇದಕ್ಕೆ ಸಮ. ಆಯ್ಕೆಗಳನ್ನು ನೋಡಿ, ಸರಿಯಾದ ಆಯ್ಕೆಗಳನ್ನು ಗೆಸ್ ಮಾಡಿ. ಇದಕ್ಕೆ ಯಾವುದಕ್ಕೆ ಸಮ ಅಂದರೆ ಸರಿಯಾದ ಉತ್ತರ 3.6×10⁶ ಜೋಲ್. ಇನ್ನು ವಿದ್ಯುತ್ ಮಂಡಲದಲ್ಲಿ ಇದು ನೋಡ್ರಿ, ಈ ಸಂಕೇತವು ಏನನ್ನು ಸೂಚಿಸುತ್ತದೆ? ಅಮ್ಮೀಟರ್, ಸ್ವಿಚ್, ರೋಧ, ರಿಯೋಸ್ಟ್ಯಾಟ್. ಈ ಚಿತ್ರ ಅಥವಾ ಈ ಸಂಕೇತವು ಏನನ್ನು ಸೂಚಿಸುತ್ತದೆ? ಸರಿಯಾದ ಆಯ್ಕೆ ರೋಧ. ಪರ್ಯಾಯ ವಿದ್ಯುಜ್ಜನಕಕ್ಕೆ ಹೋಲಿಸಿದರೆ ನೇರ ವಿದ್ಯುಜ್ಜನಕ ಹೊಂದಿರುವ ಶಾಶ್ವತ ಕಾಂತವನ್ನು ಹೊಂದಿದೆ. ಹೆಚ್ಚಿನ ವಿಭವಾಂತರದ ವಿದ್ಯುತ್ ಉತ್ಪಾದಿಸುತ್ತದೆ. ಪೂರ್ಣ ಉಂಗುರಗಳನ್ನು ಹೊಂದಿದೆ. ಒಡಕು ಉಂಗುರಗಳನ್ನು ಹೊಂದಿದೆ. ಸರಿಯಾಗಿ ಉತ್ತರಿಸಿ ಡಿ, ಒಡಕು ಉಂಗುರಗಳನ್ನು ಹೊಂದಿದೆ. 33ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಡ್ಯಾಶ್ ಸೊನ್ನೆಯಾಗಿರುತ್ತದೆ. ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆಯಾಗುತ್ತದೆ. ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ. ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ. ಸರಿಯಾದ ಆಯ್ಕೆಯನ್ನು ಗೆಸ್ ಮಾಡಿ. ಇದಕ್ಕಿರುವ ಸರಿಯಾದ ಆಯ್ಕೆ ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ. 34ನೇ ಪ್ರಶ್ನೆ, ಒಂದು ಪ್ರೋಟಾನ್ ಕಾಂತಕ್ಷೇತ್ರದಲ್ಲಿ ಮುಕ್ತವಾಗಿ ಚಲಿಸುವಾಗ ಈ ಕೆಳಗಿನ ಯಾವ ಗುಣವು ಬದಲಾಗುತ್ತದೆ? ರಾಶಿ, ಜವ, ವೇಗ, ಸಂವೇಗ. ಆಯ್ಕೆಗಳನ್ನು ನೋಡಿ. 1 ಮತ್ತು 3 ಅಂದರೆ ರಾಶಿ ಮತ್ತು ವೇಗನ, ಬಿ ಆಯ್ಕೆ 2 ಮತ್ತು 4 ಇದೆ, ಜವ ಮತ್ತು ಸಂವೇಗನ, ಸಿ ಆಯ್ಕೆ ವೇಗ ಮತ್ತು ಸಂವೇಗನ, ಡಿ ಆಯ್ಕೆ 1 ಮತ್ತು 4 ಅಂತಿದೆ ಅಂದರೆ ರಾಶಿ ಮತ್ತು ಸಂವೇಗನ. ನೋಡಿಕೊಳ್ಳ್ರಿ ಆಯ್ಕೆಗಳನ್ನು ಗೆಸ್ ಮಾಡಿ. ಸರಿಯಾದ ಆಯ್ಕೆ 3 ಮತ್ತು 4 ಅಂದರೆ ವೇಗ ಮತ್ತು ಸಂವೇಗ. ಇನ್ನು 35ನೇ ಪ್ರಶ್ನೆ, ಮೇಣದ ಬತ್ತಿ ಉರಿಸಿದಾಗ ಬಿಡುಗಡೆಯಾಗುವ ಉತ್ಪನ್ನ. ಮೇಣಬತ್ತಿಯನ್ನು ಹಚ್ತೀವಿ ಕರೆಂಟ್ ಹೋದಾಗ, ಅಂದಾಗ ಇಲ್ಲಿ ಉರಿಸಿದಾಗ ಬಿಡುಗಡೆಯಾಗುವ ಉತ್ಪನ್ನ ಏನೇನು ಬಿಡುಗಡೆಯಾಗುತ್ತೆ? ರಾಸಾಯನಿಕ ಶಕ್ತಿ, ಉಷ್ಣ ಶಕ್ತಿ ಮತ್ತು ಬೆಳಕಿನ ಶಕ್ತಿ, ಬೆಳಕಿನ ಶಕ್ತಿ, ರಾಸಾಯನಿಕ ಮತ್ತು ಉಷ್ಣ ಶಕ್ತಿ. ಭಾಳಷ್ಟು ಈಸಿಯಾದ ಪ್ರಶ್ನೆ. ಸರಿಯಾದ ಆಯ್ಕೆ ಉಷ್ಣ ಶಕ್ತಿ ಮತ್ತು ಬೆಳಕಿನ ಶಕ್ತಿ. 36ನೇ ಪ್ರಶ್ನೆ, ನೀರಿನ ಪ್ರಚನ್ನ ಶಕ್ತಿ ಬಳಸಿಕೊಂಡು ವಿದ್ಯುತ್ ತಯಾರಿಸುವ ಸ್ಥಾವರ. ಉಷ್ಣ ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ,
ಜಲವಿದ್ಯುತ್ ಸ್ಥಾವರ ಗಾಳಿ ಗಿರಣಿ ಆಯ್ಕೆಗಳನ್ನು ನೋಡಿ. ಇದಕ್ಕಿರುವ ಸರಿಯಾದ ಆಯ್ಕೆ ಜಲವಿದ್ಯುತ್ ಸ್ಥಾವರ. 37ನೇ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ, ಅರಣ್ಯಗಳ ಸಂರಕ್ಷಣೆಗಳಲ್ಲಿ ಇದು ಸಹಾಯಕವಾಗಿದೆ. ಗಾಳಿ ಯಂತ್ರದ ಅಳವಡಿಕೆ, ಮರು ಅರಣ್ಯೀಕರಣ, ರಸ್ತೆಗಳ ಅಗಲೀಕರಣ, ಅಣೆಕಟ್ಟುಗಳ ನಿರ್ಮಾಣ. ಬಹಳಷ್ಟು ಈಸಿ ಆದಂಥ ಪ್ರಶ್ನೆ ಇದೆ. ಅರಣ್ಯಗಳ ಸಂರಕ್ಷಣೆಯಲ್ಲಿ ಇದು ಸಹಾಯಕವಾಗಿದೆ. ಯಾವುದು ಅಂದರೆ ಮರು ಅರಣ್ಯೀಕರಣ. ಇದು ನಮ್ಮ ದಿನನಿತ್ಯ ಚಟುವಟಿಕೆಯ ಪರಿಸರ ಸ್ನೇಹಿಯಾದ ಅಭ್ಯಾಸವಾಗಿದೆ. ಸೌರ ಜಲತಾಪದ ಬಳಕೆ, ಲಿಫ್ಟ್ಗಳ ಬಳಕೆ, ಉಷ್ಣೋತ್ಪತ್ತಿ ಉಪಕರಣಗಳ ಬಳಕೆ, ಹವಾ ನಿಯಂತ್ರಕಗಳ ಬಳಕೆ. ಸರಿಯಾದ ಆಯ್ಕೆ ಏನಾಗಿದೆ? ಸೌರ ಜಲತಾಪದ ಬಳಕೆ. 39ನೇ ಪ್ರಶ್ನೆ, ಸರಿಯಾದ ಸಂಯೋಜನೆಯನ್ನು ಆರಿಸಿ. ಗಾಳಿ, ಸಾಗರ, ಕಲ್ಲಿದ್ದಲು, ಗಾಳಿ, ಮರ, ಸೂರ್ಯ, ಸೀಮೆಎಣ್ಣೆ, ಗಾಳಿ, ಅಲೆ, ಪೆಟ್ರೋಲಿಯಂ, ಮರ, ಕಲ್ಲಿದ್ದಲು. ಸರಿಯಾದ ಸಂಯೋಜನೆಯನ್ನು ಆರಿಸಿ ಅಂತ ಹೇಳಿದ್ದಾರೆ. ಆಯ್ಕೆಗಳನ್ನು ಮತ್ತೊಮ್ಮೆ ನೋಡಿಕೊಂಡು ಉತ್ತರಿಸಿ. ಸರಿಯಾದ ಆಯ್ಕೆ ಗಾಳಿ, ಮರ, ಸೂರ್ಯವಾಗಿದೆ. ಇನ್ನು 40ನೇ ಪ್ರಶ್ನೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಪಶ್ಚಿಮ ಬಂಗಾಳದ ಅರಣ್ಯವು ಡ್ಯಾಶ್ ಪ್ರಾಬಲ್ಯ ಹೊಂದಿದೆ. ತೇಗ, ಸಾಲ್, ಬಿದಿರು, ಮ್ಯಾಂಗ್ರೋವ್. ಪಶ್ಚಿಮ ಬಂಗಾಳದ ಅರಣ್ಯವು ಡ್ಯಾಶ್ ಪ್ರಾಬಲ್ಯ ಹೊಂದಿದೆ. ಇದಕ್ಕಿರುವ ಸರಿಯಾದ ಉತ್ತರ ಸಾಲ್. ಮಕ್ಕಳೇ, ಇಲ್ಲಿವರೆಗೂ ನಾನು 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೀನಿ. ನಾಳೆ ಏನು ಮಾಡ್ತಾ ಇದ್ದೀನಿ, ಈ ಒಂದು ವಿಜ್ಞಾನ ವಿಷಯದಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ. ವಿದ್ಯುತ್ ಶಕ್ತಿ ಪಾಠದಿಂದ ಅಲ್ಲಿ ಇರುವಂತಹ ಸಮಸ್ಯೆಗಳು ನಾನು ಬಿಡಿಸುತ್ತಿದ್ದು. ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇನ್ನೂ ಸಮಯ ಬಹಳಷ್ಟು ಇಲ್ಲ. ಎಕ್ಸಾಮು ಸಮೀಪ ಬರ್ತಾ ಇವೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರಿ ಅಂತಂದರೆ, ನಾನು ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತಿನ ದಿನದಲ್ಲಿವರೆಗೂ ನಾನು ವಿಡಿಯೋಗಳನ್ನು ಮಾಡುತ್ತಿದ್ದು ವಿವಿಧ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಕಠಿಣ ಮತ್ತು ಅನ್ವಯಿಕ ಇರುವಂತಹ ನಾನು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋಗಳಲ್ಲಿ ಬಿಡಿಸುತ್ತಿದ್ದು ತಮಗೆ ಪರೀಕ್ಷೆಗೆ ಉಪಯುಕ್ತವಾಗಲಿವೆ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ನನ್ನ ಉದ್ದೇಶ ತಮಗೆ ಸಪೋರ್ಟ್ ಮಾಡುವುದಾಗಿದೆ. ತಾವು ಹೆಚ್ಚು ಅಂಕ ಗಳಿಸಲಿಕ್ಕೆ ಸಹಾಯ ಮಾಡುವ ಒಂದು ಮಾರ್ಗವನ್ನು ನಾನು ತೋರಿಸಲು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.